ಜಿಲ್ಲೆಯ ತಿರುವುಡೈ ಮರದೂರ್ನ ಕಾವೇರಿ ನದಿ ಪ್ರಾಂತ್ಯದಲ್ಲಿರುವ ಆಡುದೊರೈ ಸಮೀಪದಲ್ಲಿ ಸೂರ್ಯನಾರ್ ದೇವಾಲಯವಿದೆ. ನವಗ್ರಹಗಳಲ್ಲಿ ಪ್ರಧಾನವಾಗಿರುವ ಸೂರ್ಯನೊಂದಿಗೆ ನವಗ್ರಹಗಳಿಗೆ ಪ್ರತ್ಯೇಕ ಸನ್ನಿಧಿ ಇರುವ ದೇವಾಲಯವಿದು. ಸೂರ್ಯದೇವನೊಂದಿಗೆ ಉಳಿದ ಎಂಟು ನವಗ್ರಹಗಳಿಗೂ ಪ್ರತ್ಯೇಕ ಆಲಯಗಳಿವೆ. ಈ ದೇವಾಲಯಕ್ಕೆ ಬಂದು ಸೂರ್ಯನಿಗೆ ಪ್ರಾರ್ಥಿಸಿದರೆ ಐಶ್ವರ್ಯ ಹಾಗೂ ಆರೋಗ್ಯವನ್ನು ಪಡೆಯಬಹುದಾಗಿದೆ. ಈ ದೇವಾಲಯವು ಕ್ರಿಸ್ತಶಕ ಪೂರ್ವ 1100ರಲ್ಲಿ ಕೊಲೋತ್ತುಂಗ ಚೋಳರಾಜರ ಕಾಲದಲ್ಲಿ ನಿರ್ಮಿಸಿದಂತಹ ದೇವಾಲಯವಾಗಿದೆ. ದೇವಾಲಯದ ಭವ್ಯ ಗೋಪುರವು ಮೂರು ಅಂತಸ್ತುಗಳು ಹಾಗೂ ಐದು ಭವ್ಯ ಕಳಶವನ್ನು ಹೊಂದಿದೆ. ದೇವಾಲಯದ ಪ್ರಾಕಾರದಲ್ಲಿರುವ ಸೂರ್ಯ ತೀರ್ಥ ತುಂಬಾ ವಿಶೇಷವಾಗಿದ್ದು ಗುರುದೇವನು ಸೂರ್ಯದೇವನನ್ನು ನಮಸ್ಕರಿಸುವ ರೀತಿಯಲ್ಲಿರುವುದು ಈ ದೇವಾಲಯದ ವಿಶೇಷವಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಸೂರ್ಯ ಪರಮಾತ್ಮನನ್ನು ದರ್ಶನ ಮಾಡುವ ಮುನ್ನ ತಿರುಮಂಗಲ ಕುಡಿಯಲ್ಲಿರುವ ಮಂಗಳನಾಯಕಿ ಪ್ರಾಣನಾಥೇಶ್ವರನನ್ನು ಪ್ರಥಮವಾಗಿ ದರ್ಶನ ಮಾಡಿ ಬಳಿಕ ಸೂರ್ಯದೇವ ಹಾಗೂ ಇತರ ನವಗ್ರಹಗಳನ್ನು ದರ್ಶನ ಮಾಡುವುದು ಪ್ರತೀತಿಯಾಗಿದೆ. ಇಲ್ಲಿನ ಕಾಲಮುನಿವರು ಭವಿಷ್ಯ ನುಡಿಯುವಲ್ಲಿ ಚಾಣಾಕ್ಷರಾಗಿದ್ದರು. ತಮ್ಮ ವಿಶಿಷ್ಟವಾದ ವಿದ್ಯೆಯಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಕುಷ್ಠರೋಗ ಬಾಧಿಸುತ್ತದೆ ಎಂಬುದು ತಿಳಿಯುತ್ತದೆ. ಆದ್ದರಿಂದ ತಮ್ಮನ್ನು ಕಾಪಾಡಲು ನವಗ್ರಹಗಳನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡುತ್ತಾರೆ. ಕಾಲಮುನಿವರ ತಪಸ್ಸಿಗೆ ಮೆಚ್ಚಿದ ನವಗ್ರಹ ದೇವತೆಗಳು ಕಾಲಮುನಿವರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಆಶೀರ್ವದಿಸುತ್ತಾರೆ. ಇದರಿಂದ ಕೋಪಗೊಂಡ ಬ್ರಹ್ಮನು ತಾನು ನೀಡಿದ ಹಣೆಬರವನ್ನು ಬದಲಿಸಲು ನೀವ್ಯಾರು? ಈ ಸನ್ನಿಧಿಗೆ ಬರುವ ಭಕ್ತಾದಿಗಳ ಸರಿ ತಪ್ಪಿನ ಲೆಕ್ಕಾಚಾರವನ್ನು ಮಾತ್ರ ಪರಿಗಣಿಸಬೇಕೇ ಹೊರತಾಗಿ ಅವರಿಗೆ ಯಾವುದೇ ವರವನ್ನು ನೀಡುವಂತಿಲ್ಲ ಎಂದು ಕೋಪಗೊಳ್ಳುತ್ತಾನೆ. ಹೀಗಾಗಿ ಕಾಲಮುನಿವರು ಅನುಭವಿಸಬೇಕಾದ ತೊಂದರೆಗಳನ್ನು ನೀವೇ ಅನುಭವಿಸುವಂತೆ ನವಗ್ರಹಗಳಿಗೆ ಶಾಪವಿಡುತ್ತಾನೆ. ಅದರ ಪ್ರಕಾರವಾಗಿ ನವಗ್ರಹಗಳು ಭೂಲೋಕದ ಈ ಸನ್ನಿಧಿಯಲ್ಲಿರುವ ಬಿಳಿ ಎಕ್ಕದ ವೃಕ್ಷವಿರುವಲ್ಲಿ ಬಂದು ಶಿವನನ್ನು ಕುರಿತು ಪ್ರಾರ್ಥಿಸುತ್ತಾರೆ. ಶಿವನು ಪ್ರತ್ಯಕ್ಷನಾಗಿ ಈ ಸ್ಥಳವು ವಿಶೇಷವಾಗಿ ನವಗ್ರಹಗಳ ಸನ್ನಿಧಿಯಾಗಿರುತ್ತದೆ ಹೀಗೆಂದು ಆಶೀರ್ವದಿಸುತ್ತಾನೆ. ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಕಷ್ಟ ನಿವಾರಣೆಗೆ ಹಾಗೂ ದೋಷ ಪರಿಹಾರಕ್ಕೆ ಇಲ್ಲಿಗೆ ಬಂದು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ಸೂರ್ಯದೇವನು ಮೂಲ ಗರ್ಭಗುಡಿಯಲ್ಲಿ ಪ್ರತ್ಯಕ್ಷ ದೇವಿ ಹಾಗೂ ಉಷಾ ದೇವಿಯರೊಂದಿಗೆ ರಥದಲ್ಲಿ ಆಸೀನರಾಗಿರುವಂತೆ ದರ್ಶನವನ್ನು ನೀಡುತ್ತಿರುವುದು ತುಂಬಾ ವಿಶೇಷವಾಗಿದೆ. ಇಲ್ಲಿನ ಸೂರ್ಯದೇವನು ಪಶ್ಚಿಮಾಭಿಮುಖಿಯಾಗಿ ದರ್ಶನವನ್ನು ನೀಡುತ್ತಿದ್ದು ಬಲಭಾಗದಲ್ಲಿ ಪ್ರತ್ಯಕ್ಷ ದೇವಿ, ಎಡಭಾಗದಲ್ಲಿ ಉಷಾದೇವಿಯು ವಧುವರರ ರೂಪದಲ್ಲಿ ನಿಂತ ಭಂಗಿಯಲ್ಲಿ ನೆಲೆಸಿದ್ದಾರೆ. ಎರಡು ಕರಗಳಲ್ಲಿ ಚಂದಾವರೆ ಹೂವನ್ನು ಹಿಡಿದಿದ್ದಾರೆ. ಸೂರ್ಯದೇವನು ಉಗ್ರಸ್ವರೂಪಿ, ತನ್ನ ಕೋಪವನ್ನು ಸಹಿಸಲಾರ. ಹಾಗಾಗಿ ಅವರ ಕೋಪವನ್ನು ಕಡಿಮೆಗೊಳಿಸಲು ಅವರನ್ನು ಶಾಂತಗೊಳಿಸುವ ರೀತಿಯಲ್ಲಿ ಗುರುದೇವರು ಅವರ ಮುಂದೆ ನೆಲೆಸಿದ್ದಾರೆ. ಆದ್ದರಿಂದಲೇ ನಾವು ಸೂರ್ಯದೇವನಿಗೆ ನಮಸ್ಕರಿಸಲು ಸಾಧ್ಯವಾಗುತ್ತಿದೆ. ಸೂರ್ಯದೇವನ ವಾಹನವಾದ ಅಶ್ವವು ಸಹ ಈ ದೇವಾಲಯದಲ್ಲಿ ನೆಲೆಸಿದೆ. ಶಿವನಿಗೆ ನಂದಿ ಯಾವ ರೀತಿಯೋ ಅದೇ ರೀತಿಯಾಗಿ ಅಶ್ವವು ಕೂಡ ಸೂರ್ಯದೇವನ ಮುಂದೆ ನೆಲೆಸಿದೆ. ಎಲ್ಲ ನವಗ್ರಹಗಳು ಒಂದೇ ಸ್ಥಳದಲ್ಲಿ ಪ್ರತ್ಯೇಕ ಸನ್ನಿಧಿಗಳಲ್ಲಿ ನೆಲೆಸಿರುವ ದೇವಾಲಯ ಸೂರ್ಯ ಭಗವಾನ್ ಆಲಯ. ಅತ್ಯಂತ ಶಾಂತ ಸ್ವರೂಪಿಯಾಗಿ ಸೂರ್ಯದೇವನು ಆಲಯದಲ್ಲಿ ನೆಲೆಸಿದ್ದು ಬೇರೆ ದೇವಾಲಯಗಳಲ್ಲಿ ನವಗ್ರಹಗಳು ಪರಿವಾರ ದೇವತೆಗಳಾಗಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಸೂರ್ಯದೇವನು ತನ್ನ ಇಬ್ಬರು ಪತ್ನಿಯರೊಡನೆ ನೆಲೆಸಿದ್ದಾರೆ. ಈ
ಸ್ಥಾನದಲ್ಲಿರುವ ನವಗ್ರಹಗಳಿಗೆ ವಾಹನವಿಲ್ಲ. ನವಗ್ರಹಗಳು ನಾಯಕರುಗಳಾಗಿ ಇಲ್ಲಿನ ಭಕ್ತಾದಿಗಳಿಗೆ ಅನುಗ್ರಹಿಸುತ್ತಿದ್ದಾರೆ. ಸೂರ್ಯದೆಸೆ, ಸೂರ್ಯನೋಟ, ಸೂರ್ಯದೋಷ ಇವೆಲ್ಲಕ್ಕೂ ಇಲ್ಲಿ ಭಾನುವಾರ ಬಂದು ಪೂಜೆ ಸಲ್ಲಿಸಿದರೆ ಸಂಪೂರ್ಣ ಪರಿಹಾರ ಕಾಣಬಹುದಾಗಿದೆ ಎಂಬ ನಂಬಿಕೆ ಇದೆ. ಇಲ್ಲಿ ಬಂದು ಪೂಜಿಸಿದರೆ ನವಗ್ರಹ ದೋಷ ನೀಗುತ್ತದೆ ಹಾಗೂ ಕಾರ್ಯ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ.